ಎಲ್ಲಿ ಬಚ್ಚಿಟ್ರು ರಾಣಿ ಮೇಲೆ ಕಂಡು ಹಾಕ್ತೀಯಲ್ಲೋ. ಹಳೆ ಅಭ್ಯಾಸ, ಸುಲಭವಾಗಿ ಹೋಗಲ್ಲ. ಏನೇ ಹೇಳು ಪೀಟರ್, ಎಂಥ ಘಟನೆ ನಡೆದಿದ್ರು ಅದನ್ನೆಲ್ಲ ಮರೆತು ನಗನಗ್ತಾ ಇರ್ತೀಯಲ್ಲ, ಅದಕ್ಕೆ ನಿನ್ನ ಕಂಡ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನೋವಿಗೆ ನಗುನೆ ಔಷಧಿ ರಾಮಯ್ಯ. ಆದ್ರೆ ನೋವಲ್ಲಿ ನಗೋಕ್ಕಾಗಲ್ವಲ್ಲೋ. ಮೊದಲನೇ ಸಾರಿ ಸಿಗರೇಟ್ ಸೇದ್ದಾಗ ಕೆಮ್ಮು ಬರುತ್ತೆ, ಮೊದಲನೇ ಸಲ ಗುಂಡಾಗ್ದಾಗ ವಾಂತಿ ಬರುತ್ತೆ. ಹಾಗಂತ ಬಿಟ್ಟಿದ್ಯಾ? ಬಿಡದೆ ಅಭ್ಯಾಸ ಮಾಡಿದ್ಯಾ? ಇದು ಹಾಗೆ ಅಭ್ಯಾಸ ಮಾಡ್ಕೋಬೇಕು ಸರ್. ಯಾಕೋ ಅಷ್ಟೊತ್ತ ಬಂದು ಕರಿತೀಯಾ? ಸ್ವಲ್ಪ ದೂರದಿಂದ ಕರೆಯಕ್ಕೆ ಆಗೋದಿಲ್ವಾ? ನಿನ್ನ ನೋಡಿ ಅವತ್ತು ಹಾರ್ಟ್ ಅಟ್ಯಾಕ್ ಇಂದ ಸತ್ತೋಗ್ಬಿಡ್ತೀನಿ ಕಣ. ದಿನ ಅವನ್ ನೋಡಿನೂ ಹೆದರ್ತೀಯಲ್ಲ, ಇನ್ನೂ ರೂಢಿ ಆಗಿಲ್ವಾ? ರೂಢಿ ಮಾಡ್ಕೊಳ್ಳೋ ಮುಖಾನ ಇದು, ಸಮಾಧಿಯಿಂದ ಎದ್ದು ಬಂದು ಹೆಣ ಇದ್ದಂಗಿದ್ದಾನೆ. ಲೇ ಪಾಂಡು ನೋಡು, ನೀನ್ ಇಷ್ಟು ಬೈದ್ರು ಅವನ್ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ನೋಡು. ಅದಕ್ಕೆ ಸುಮ್ಮನಿದ್ದೀನಿ, ಇಲ್ದಿದ್ರೆ ಅವತ್ತ ನೆಡ್ ಹಾಕ್ಬಿಡ್ತಿದ್ದೆ. ಕೂತ್ ಕೂತ್ ಬೇಜಾರಾಗ್ಬಿಟ್ಟಿದೆ. ಹಳದ್ದು ಮಳೆನೂ ಬರ್ತಿಲ್ಲ. ಮಳೆ ಬಂದ್ರೆ ಜಡ್ ಹಿಡಿದು ಮೈ ಹಾಗೆಯೇ ಸಡ್ಲ ಆಗೋಗುತ್ತೆ. ಯಾವಾಗ ಮಳೆ ಬರುತ್ತೋ ಯಾವಾಗ ಆಟ ಆಡ್ತೀವಿ. ನಿನ್ ಯಾವಾಗ ಕೇಳಿದ್ದು? ಹೋಗಲೆ ಹೋಗ ಹುಚ್ಚ, ಬರ್ತಾ ಬರ್ತಾ ಇದ್ದು ದೇವದ ಮನೆ ತರ ಆಗೋಯ್ತು. ನಾವಿಬ್ರು ಮದ್ವೆ ಆಗೋದೇ ಬೇಡ, ಹೀಗೆ ಇದ್ಬಿಡೋಣ. ಯಾಕೆ? ನಾನ್ ಮದ್ವೆ ಆಗ್ಬಿಟ್ರೆ ನನ್ನ ಇಂಟ್ರೆಸ್ಟ್ ಬೇರೆ ಕಡೆ ಹೋಗುತ್ತೆ ಅಂತಾನ? ಸ್ವೀಟ್ ಅಂಗಿಲ್ಲ ಇರೋರು ಸ್ವೀಟ್ ಆಸೆ ಪಡಲ್ಲ ಸ್ವೀಟ್ ಹಾರ್ಟ್. ಮಗನೇ ಮತ್ತೆ ಸಿಗು ಮಾಡ್ತೀನಿ. ಇಟ್ಸ್ ಓಕೆ, ಅವನು ಹೋದ. ಎಷ್ಟು ಸಲ ನೋಡಿದ್ರು ಕಳ್ಕೊಂಡಿರೋ ವಸ್ತು ವಾಪಸ್ ಸಿಗೋಲ್ಲ ಕಣೋ, ಸಮಾಧಾನ ಮಾಡ್ಕೊ. ಈ ವಯಸ್ಸಿನಲ್ಲಿ ನೆನಪೇ ನಮಗೆ ಆಸ್ತಿ ಅಲ್ವಾ ರಾಮಯ್ಯ? ಸಮಾಧಾನ ಮಾಡ್ಕೋತೀನಿ, ಆದ್ರೆ ಸಂಪೂರ್ಣವಾಗಿ ಸಮಾಧಾನ ಮಾಡ್ಕೊಳ್ಳೋ ದಿನಕ್ಕೆ ಕಾಯ್ತಾ ಇದ್ದೀನಿ. ಬರುತ್ತೆ ಬೇಟೆ, ಆ ದಿನ ಖಂಡಿತವಾಗ್ಲೂ ಬರುತ್ತೆ, ಯೋಚನೆ ಮಾಡಬೇಡ. ಆ ದಿನಕ್ಕೆ ನಾವೆಲ್ಲ ಕಾಯ್ತಾ ಇದೀವಿ. ಆಟ ಆಡೋದಿಲ್ಲ ಸೇರ್ಕೊಂಡಿರ್ತಾನಲ್ಲೋ. ಲೇ ಪೀಟರ್, ನೀನೇ ಅವ್ನು ಓಡಿಸ್ತೀಯಾ ಇಲ್ಲ ನಾನೇ ನೇಣ ಹಾಕ್ಬಿಡ್ಲ? ಲೇ ಯಾರನ್ನ ನೋಡಿದ್ರೆ ನೇಣ ಹಾಕ್ತೀನಿ ಅಂತೀಯಲ್ಲ ಪಾಪ, ಹುಚ್ಚ ಬದುಕೊಳ್ಳಿ ಬಿಡು. ಏನ್ ಪಾಪ, ನಾನೇ ಒತ್ತ ಆಗೋಗ್ಬಿಡ್ತೀನೋ.